ಹಲೋ ಗೈಸ್, ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಯಾಕೆ ನಮ್ಮ ಚಾನಲ್ ಅಂತಿದ್ದೀನಿ ಅಂದ್ರೆ, ಸೊ ಇವತ್ತಿನ ವಿಡಿಯೋದಲ್ಲಿ ಹೈಪರ್ ಗೇಮರ್ ಕನ್ನಡಿಗ ಮತ್ತೆ ಯುವಿಫ್ ಅವರು ಕೊಲ್ಯಾಬ್ ಮಾಡಿ ವಿಡಿಯೋ ಮಾಡ್ತಿದ್ವಿ. ಸೊ ಕೊಲ್ಯಾಬ್ ವಿಡಿಯೋ ಏನಂತಂದ್ರೆ ಒಂದು QNA ಮಾಡಿದ್ವಿ, ಇದು ಪಾರ್ಟ್ ಒನ್ ಅಷ್ಟೇ. ಸೊ ಪಾರ್ಟ್ ಒನ್ ಅಲ್ಲಿ ಎರಡ್ ತರ ಮಾಡಿದ್ವಿ, 22 ನಿಮಿಷ ರೆಕಾರ್ಡ್ ಆಗಿದೆ. ಸೊ ಅದರಲ್ಲಿ ಸೊ ಇಬ್ರು ಡಿವೈಡ್ ಮಾಡ್ತೀನಿ. ಸೊ ನಾನು 1 ನಿಮಿಷ, ಅವ್ರು 1 ನಿಮಿಷ ವಿಡಿಯೋ ಹಾಕ್ತಿವಿ. ಸೊ ಫಸ್ಟ್ ಪಾರ್ಟ್ ನನ್ನ ಚಾನಲ್ ಅಲ್ಲಿ ಬರುತ್ತೆ, ಸೆಕೆಂಡ್ ಪಾರ್ಟ್ ಅವ್ರಲ್ಲಿ ಬರುತ್ತೆ, ಅಂಡ್ ನೆಕ್ಸ್ಟ್ ಪಾರ್ಟ್ ಅದು ನೆಕ್ಸ್ಟ್ ಇಂದು. ಸೊ ನೆಕ್ಸ್ಟ್ ಪಾರ್ಟ್ ನ ಪಡ್ತೀನಿ ಆತರ ಮಾಡ್ತೀವಲ್ಲ, ಅದರಲ್ಲೂ ಇದೇ ತರ ಆಗುತ್ತೆ. ಸೊ ಅದರಲ್ಲಿ 10 ಮಿನಿಟ್ಸ್ ನನ್ನ ಚಾನಲ್ ಹಾಕ್ತೀನಿ, 10 ಮಿನಿಟ್ಸ್ ಅವ್ರ ಚಾನಲ್ ಹಾಕ್ತಿವಿ. ಸೊ ಇವಾಗ ನೀವು ಮಾಡ್ಬೇಕಾದ ಏನಪ್ಪ ಅಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅವ್ರ ಚಾನಲ್ ಲಿಂಕ್ ನ ಪ್ರೊವೈಡ್ ಮಾಡಿದೀನಿ, ಪ್ರತಿಯೊಬ್ಬರು ಹೋಗ್ಬಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರು ಯುವಿಬ್ರು ಚಾನಲ್ ಇಂದ ನೋಡ್ತೀರ, ನನ್ನ ಚಾನಲ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೇ ಬಿಡದೆ ಎಲ್ಲಿ ಏನಿಲ್ಲ, ಸೊ QNA ಮಾಡ್ತಿದ್ವಿ. ಸೊ ನೀವೆಲ್ಲ ಮೊನ್ನೆ ಎಲ್ಲ ಕ್ವಶನ್ಸ್ ಕೇಳಿದ್ರಲ್ಲ, ಅದೇ ಕ್ವಶನ್ಸ್ಗೆ ನಾವೆಲ್ಲ ಆನ್ಸರ್ ಹೇಳ್ತಿದ್ವಿ. ಸೊ ನಾನು ಯೂಟ್ಯೂಬ್ ಇಂದ ಪಿಕ್ ಮಾಡಿದೀನಿ ಈ ಇದರಲ್ಲಿ. ಸೊ ಯುವಿಬ್ರು ಅವರು ಇನ್ಸ್ಟಾಗ್ರಾಮ್ ಇಂದ ಪಿಕ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಿಡ್ತೀವಿ. ಸೊ ಇವತ್ತಂದ್ರೆ ಇವಾಗಿನ ಒಂದು 3-4 ದಿನ ಆದ್ಮೇಲೆ, ಇಲ್ಲ ಒಂದು ವಾರ ಆದ್ಮೇಲೆ ಒಂದು ವಿಡಿಯೋ ಬಿಡ್ತೀವಿ. ಸೊ ಆ ವಿಡಿಯೋದಲ್ಲಿ ಏನಂತ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಇಂದ ಪಿಕ್ ಮಾಡ್ತೀನಿ, ಯುವಿಬ್ರು ಅವ್ರ ಕಮ್ಯುನಿಟಿ ಟ್ಯಾಬ್ ಅಂದ್ರೆ ಯೂಟ್ಯೂಬ್ ಇಂದ ಪಿಕ್ ಮಾಡ್ತಾರೆ. ಸೊ ಅದ್ರಿಂದ ಏನಂತಂದ್ರೆ, ಇಬ್ರದು ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ, ಅಂಡ್ ನನ್ನ ಚಾನಲ್ ಇವತ್ತು 1 ನಿಮಿಷ ವಿಡಿಯೋ ಬರುತ್ತೆ, ಮತ್ತೆ ಅವ್ರ ಚಾನಲ್ ಅಲ್ಲಿ 1 ನಿಮಿಷ ಬರುತ್ತೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ನ ಮರಿಬೇಡಿ, ಯಾಕಂದ್ರೆ ಸೊ ಫುಲ್ ಅಷ್ಟೊಂದು ಸ್ವಲ್ಪ ಇಷ್ಟೊಂದು ಕಡೆ ಫನ್ನ ನೀವು ಮಿಸ್ ಮಾಡ್ಕೊಂತೀರಾ, ಯಾಕಂದ್ರೆ ತುಂಬಾ ಏನೇನೋ ಫನ್ ಬಂದಿದೆ ಸೆಂಟರ್ ಅಲ್ಲಿ. ಸೊ ಅದಕ್ಕೋಸ್ಕರ ಸೊ ವಿಡಿಯೋನ ಕೊನೆ ತಂಗಡೆ ಎಂಜಾಯ್ ಮಾಡಿ, ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಜೊತೆ ಇದ್ರೆ ನಮ್ಮ ಯುವಿ ಬ್ರೋ, ಅವ್ರ ಚಾನಲ್ ಇಂಗ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಗ್ರ್ಯಾಂಡ್ ಮಾಸ್ಟರ್ಗೆ ಪುಷ್ ಮಾಡಿದ್ರು, ಅಂಡ್ ಟಾಪ್ 100 ಒಳಗಡೆ ಇದ್ರು ಕನ್ನಡ ಅಂತ ಮೆನ್ಷನ್ ಮಾಡಿದ್ರು. ನಿಮ್ ಸ್ಕ್ರೀನ್ ಶಾಟ್ ಕಾಣಿಸ್ತಿದೆ ಅನ್ಕೊಂತೀನಿ ಸ್ಕ್ರೀನ್ ಮೇಲೆ. ಸೊ ಸ್ವಲ್ಪ ದಿನ ಪುಷ್ ಮಾಡಿದ್ರು, ಬಟ್ ನೈಟ್ ಎಲ್ಲ ಪುಷ್ ಮಾಡ್ತಿದ್ರು, ಲೈವ್ ಎಲ್ಲ ಬಂದ್ರೆ ಅಷ್ಟೊಂದು ಸಪೋರ್ಟ್ ಸಿಗ್ಲಿಲ್ಲ ಅಂತ ಇವಾಗ ನಿಲ್ಸಿದ್ರೆ. ಬಟ್ ಪ್ರೆಸೆಂಟ್ ಇವಾಗ ಹೀರೋ ಕರಿದ್ರೆ ಗ್ರ್ಯಾಂಡ್ ಮಾಸ್ಟರ್ ಪುಷ್ ಮಾಡೋದನ್ನ ಸ್ಟಾಪ್ ಮಾಡಿದ್ರು. ಬಟ್ ಸ್ಟಾರ್ಟಿಂಗ್ ಅಲ್ಲೇ ಕನ್ನಡ ಅಂತ ಮೆನ್ಷನ್ ಮಾಡ್ಕೊಂಡು ಹೋಗಿದ್ರು, ಅದೊಂದು ದೊಡ್ಡ ವಿಚಾರ, ಖುಷಿ ಅನ್ಬೋದು. ಸೊ ಇಷ್ಟೊಂದು ಜನ ಹೋಗಿದ್ರು, ಬಟ್ ಕನ್ನಡ ಅಂತ ಈ ತರ ಮೆನ್ಷನ್ ಮಾಡಿರ್ಲಿಲ್ಲ, ಬಟ್ ಇವ್ರು ಮೆನ್ಷನ್ ಮಾಡ್ರು, ಅದೊಂದು ತುಂಬಾ ಖುಷಿ ಆಯ್ತು. ಸೊ ಇವಾಗ ನಮ್ ಜೊತೆ ಇದಾರೆ ಯುವಿ ಬ್ರೋ. ಸೊ ಏನೋ ಮಾತಾಡಿಲ್ಲ, ಇರಿ ಬಾ ಮಾತಾಡ್ತಾರೆ ನೋಡೋಣ. ಹಲೋ ಬ್ರೋ. ಹಲೋ ಹಲೋ. ಮಾತಾಡಕ್ ಬಿಟ್ರೆ ಮಾತಾಡಲ್ವಾ ಬ್ರೋ? ನಮ್ ಕಡೆಯಿಂದ ಬರ್ಬೇಕಾ? PDF ಕಳಿಸಿದೀನಲ್ಲ. ಓಕೆ ಓಕೆ ಬ್ರೋ. ನಿಮಗೆ ಯಾವತ್ತಾದ್ರೂ ಫ್ರೀ ಫೈರ್ ಮತ್ತೆ ಯೂಟ್ಯೂಬ್ ಬಿಡಬೇಕು ಅನ್ಸಿತ್ತಾ? ಪಿಕ್ ಮೈ ಕ್ವಶನ್ ಪ್ಲೀಸ್. ನಾಗರತ್ನ ಅವ್ರು ಕೇಳೋರೆ. ಹಾ ಬ್ರೋ, ಒಂದ್ಸತಿ ನಿಮ್ಗೆ ಗೊತ್ತಲ್ವಾ, ಯೂಟ್ಯೂಬ್ ಒಂದ್ಸತಿ ಇರೋವರ ಎಲ್ಲ ವಿಡಿಯೋಸ್ ಪ್ರೈವೇಟ್ ಮಾಡಿದ್ದೆ, ಅಂಡ್ ಫ್ರೀ ಫೈರ್ ಬಿಡ್ಬೇಕು ಅಂತಂದ್ರೆ ಒಂದು 3-4 ಸರ್ತಿ ಸೆಂಟ್ರಲ್ ಬಿಟ್ಟಿದ್ದೀನಿ. ಬಟ್ ಅಂದ್ರೆ ಒಂದ್ ತಿಂಗಳಲ್ಲಿ 1-4 ಸರ್ತಿ ಲಾಗಿನ್ ಮಾಡ್ತಿದ್ದೆ ಅಷ್ಟೇ, ಅಷ್ಟೊಂದು ಆಡ್ತಿರ್ಲಿಲ್ಲ. ಬಟ್ ಬಿಟ್ಟಿದೆ ಫ್ರೀ ಫೈರ್. ಅಂಡ್ ಯೂಟ್ಯೂಬ್ ಒಂದ್ಸತಿ ಬಿಟ್ಟಿದೆ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು. ಮನೇಲೆಲ್ಲ ತುಂಬಾ ಬೈತಿದ್ರು, ನಮ್ ರಿಲೇಟಿವ್ಸ್ ಕಾಲ್ ಮಾಡೆಲ್ಲ ಹೇಳಿದ್ರು, ಹಿಂಗೆ ಅವನೇನು ಇವಾಗ ಓದದ್ ಬೇಡ, ಓದೋ ಟೈಮ್ ಅಲ್ಲಿ ಯೂಟ್ಯೂಬ್ ಅವೆಲ್ಲ ಕುತ್ಕೊಂಡ್ರೆ ಹಿಂಗೆ ಅಂತ ಮನೇಲಿ ತುಂಬಾ ಬಂದ್ರೆ ತುಂಬಾ ಬೈತಿದ್ರು. ಸೊ ಅವಾಗ ಬಿಟ್ಟಿದೆ, ಬಟ್ ಅವಾಗ ತುಂಬಾ ಜನ ಎಷ್ಟೊಂದ್ ಜನ ಸಪೋರ್ಟ್ ಮಾಡಿದ್ರು. ಯುವಿ ಬ್ರೋ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ಅವಾಗ GK ಬ್ರೋ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ಅಂಡ್ ಚಿನ್ನಕ್ಕ ಸಪೋರ್ಟ್ ಮಾಡಿದ್ರು, ಎಷ್ಟೊಂದ್ ಜನ ಯೂಟ್ಯೂಬರ್ ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ಅವಾಗ ಮತ್ತೆ ಕಮ್ ಬ್ಯಾಕ್ ಮಾಡಿದೆ, ಅಂಡ್ ಅವಾಗಿಂದ ನೋಡಿ ಇವಾಗ ನನ್ನ ಚಾನಲ್ ಹೇಗಿದೆ ಅಂತ. ಸೊ ಇವಾಗ ಚಾನಲ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಓಡ್ತಿದೆ. ಬ್ರೋ ನಿಮ್ಗೆ ಯಾವಾಗ ಹಂಗ ಅನ್ಸಿತ್ತಾ? ಅನ್ಸಿತ್ತು ಬ್ರೋ. ಬಿಟ್ಟಿದ್ರೆ ಹೆಂಗೆ? ಮೀನ್ಸ್ ಆಲ್ರೆಡಿ 2 ಚಾನಲ್ ಬಿಟ್ಬಿಟ್ಟಿದ್ದು, 3ನೇ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೀ ಫೈರ್ ಬಿಟ್ಟಿದ್ರೆ ಯಾವಾಗಾದ್ರೂ? ಇಲ್ಲ ಇಲ್ಲ ಇಲ್ಲ, ಫ್ರೀ ಫೈರ್ ಬಿಟ್ಟಿಲ್ಲ ಬ್ರೋ. ಫ್ರೀ ಫೈರ್ ಬಿಡಲ್ಲ ಯಾವತ್ತಿದ್ರು, ಬಟ್ ಚಾನಲ್ ಚೇಂಜ್ ಮಾಡಿದ್ದೆ, 2 ಚಾನಲ್ ಚೇಂಜ್ ಮಾಡಿದ್ದೆ, ಇದು 3ನೇ ಚಾನಲ್. ಅಷ್ಟೇ. ಹೂ ಇಸ್ ದಿ ಮೋಸ್ಟ್ ಟ್ರೂಲಿ ಫ್ರೆಂಡ್ ಇನ್ FF? ನಿಮ್ಮ ಫ್ರೀ ಫೈರ್ ಅಲ್ಲಿ ತುಂಬಾ ನಂಬಿಕೆ ಇರೋ ಅಂತ ಫ್ರೆಂಡ್ ಯಾರು ಬ್ರೋ? ಸಚಿನ್ ಬ್ರೋ ಅವ್ರು ಕೇಳವ್ರೆ. ಸಚಿನ್ ಬ್ರೋ ಕೇಳಿರೋ ಕ್ವಶನ್, ನಮ್ಗೆ ಗೋಲ್ಡಿ ಬೈ, ಇವಾಗ ಸದ್ಯಕ್ಕೆ ಗೋಲ್ಡಿ ಬೈ ಪಕ್ಕ. ಓಕೆ ಓಕೆ, ಇನ್ನೊಂದ್ ಕ್ವಶನ್ ಕೇಳವ್ರೆ ನಮ್ ಲಿಕ್ಕಿ ಬೈ ಅವ್ರು, ಇದೊಂದು ಕೇಳ್ಬಿಡ್ತೀನಿ. ನಿಮ್ಮ ಫೇವ್ರೇಟ್ ಸರ್ ಯಾರು ಬ್ರೆ? ಏನೋ ಗೊತ್ತಿಲ್ಲ ಬ್ರೋ, ಅವ್ರು ಕೇಳವ್ರೆ. ಅದೇ ಪಾಪ್ಕಾರ್ನ್ ಬರುತ್ತಲ್ಲ, ಆತರ ಏನೋ ಕೇಳವ್ರ ಅವರು. ನಾನು ಪಾಪ್ಕಾರ್ನ್ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಲ್ಲ ಬ್ರೋ. ಓಕೆ 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 ಓಕೆ. ಹಾ ಬ್ರೋ, ಹಾ ಕ್ವಶನ್ ಆನ್ಸರ್ ಮಾಡ್ಲಿಲ್ಲ. ಯಾವ್ದು ಹೇಳು, ನಿಮ್ಮ ಫ್ರೀ ಫೈರ್ ಅಲ್ಲಿ ತುಂಬಾ ನಂಬಿಕೆ ಇರೋ ಫ್ರೆಂಡ್ಸ್ ಯಾರು ಅಂದ್ರೆ? ಸೊ ನಾನ್ ತುಂಬಾ ನಂಬೋದಂದ್ರೆ ಬೋಲ್ಡ್ ಏಜ್ ಅಂತ ಒಬ್ಬ ಇದಾನೆ ನನ್ನ ಕ್ಲಾಸ್ಮೇಟ್ಸ್, ಹಾಗೆ ಕಿರಣ್ ಅಂತ ಇದಾನೆ, ಅಂಡ್ ಯುವಿ ಬ್ರೋ ಇದಾರೆ, ಅಂಡ್ ಗೋಲ್ಡಿ ಬ್ರೋ ಇಡಿ ಕೊಟ್ಟಿದ್ದೀನಿ, ಅದರಿಂದ ನಂಬಿಕೆ ಇರೋದ್ರಿಂದ ಕೊಟ್ಟಿದ್ದೀನಿ, ನೀನೇನು ಮಾಡಿಲ್ಲ. ಅಂಡ್ ಇಷ್ಟು ಜನ ಇದಾರೆ, ಇನ್ನು ಅಷ್ಟೇ, ನಾನು ಜಾಸ್ತಿ ಜನ ನಂಬಕ್ ಹೋಗಲ್ಲ ಅಷ್ಟೊಂದು. ಅಂಡ್ ಇನ್ನೂ ತುಂಬಾ ಜನ ಇದಾರೆ, ಹೆಸರು ಜಾಸ್ತಿ ಜನ ಹೆಸರು ಹೇಳ ಹೋಗಬೇಡ ಬ್ರೋ. ಇವಾಗ ನೀವೇ ಕೇಳಬೇಕು ಕ್ವಶನ್. ಸ್ಕೂಲ್ ಅಲ್ಲಿ ನಿಮ್ಮ ಕ್ರಶ್ ಯಾರು, ಆಮೇಲೆ ನೀವು ಲವ್ ಮಾಡ್ತೀರಾ? ಮಸ್ಟ್ ಆನ್ಸರ್ ಬ್ರೋ, ಫಸ್ಟ್ ನೀವೇ ಆನ್ಸರ್ ಹೇಳ್ಬಿಡಿ. ಸ್ಕೂಲ್ ಅಲ್ಲಿ ಕ್ರಶ್ ಅನ್ನೋದು ಎಲ್ರಿಗೂ ಆಗೇ ಇರುತ್ತೆ, ನನಗೂ ಆಗಿರುತ್ತೆ, ಅದ್ ಎಲ್ರಿಗೂ ಆಗೇ ಇರುತ್ತೆ, ನಮಗೂ ಆಗೈತೆ. ಬಟ್ ಯಾರ ಅಂತ ಹೆಸರು ಬೇಡ. ಹೋಗ್ಲಿ, ಎಷ್ಟು ಜನ ಆಗಿದ್ರು ನಿಮ್ ಸ್ಕೂಲ್ ಅಲ್ಲಿ ಕ್ರಶ್? ಸ್ಕೂಲ್ ಅಲ್ಲಿ ಒಬ್ರು ಮೇಲೆ ಅಷ್ಟೇ ಬ್ರೋ. ವಾ ದೇವ್ರ ಬ್ರೋ, ನೀವು ಮೀನ್ಸ್ ಪ್ರಪೋಸ್ ಎಲ್ಲ ಮಾಡಿಲ್ಲ ಯಾರಿಗೂ, ಜಸ್ಟ್ ಕ್ರಶ್ ಆಗಿತ್ತು ಅಷ್ಟೇ. ಅಷ್ಟೇ, ನೀವ್ ಹೇಳಿ, ನೀವ್ ಆನ್ಸರ್ ಹೇಳ್ಬೇಕು. ವಾ
ಅಯ್ಯೋ ಸ್ಕೂಲಲ್ಲಿ ಒಂದ್ ಕ್ರಶ್ ಇದ್ರು, ಸೊ ಒಪ್ಕೊಂತೀನಿ ಇದ್ರು, ಅಂಡ್ ನನ್ ಫ್ರೆಂಡ್ಸ್ ಇಲ್ಲಿ ತನಕ ರೇಗ್ಸ್ಕೊಂಡು ಬರ್ತಾರೆ, ಇವಾಗ ರೇಗ್ಸ್ತಿದಾರೆ, ಬಟ್ ಲವ್ ಮಾಡ್ತೀರಾ ಅಂದ್ರೆ ಯಾರು ಲವ್ ಮಾಡ್ತಿಲ್ಲ ಬ್ರೋ, ಇವಾಗ ಸುಮ್ನೆ ಆಗೋದೀನಿ, ಲವ್ ಗಿವ್ ಎಲ್ಲ ಬೇಡ ಅಂತ ಸುಮ್ನಿದೀವಿ. ಸಿಂಗಲ್ ಪಸಂಗ್ ಆ ಬ್ರೋ, ಸುಮ್ನೆ ಏನು ಬೇಡ, ಅವೆಲ್ಲ ರಿಸ್ಕೇ ಬೇಡ ಜಾಸ್ತಿ ಅಂತ. ಕೇಳಿ ನೆಕ್ಸ್ಟ್ ಕ್ವೆಶನ್ ನೀವು. ಇರಿ ಇರಿ ಬ್ರೋ, ಫ್ರೀ ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಬ್ರೋ ನೀವು? ಫೇಸ್ ರಿವೀಲ್ ಗೊತ್ತಿಲ್ಲ ಬ್ರೋ, ನಾಳೆನು ಮಾಡ್ಬೋದು, ನಾಡಿದ್ದು ಮಾಡ್ಬೋದು, ಇಲ್ಲ ಅಂದ್ರೆ ಇವಾಗಲೇ ಈ ವಿಡಿಯೋದ್ರಲ್ಲೇ ಫೇಸ್ ರಿವೀಲ್ ಆಗಿರ್ಬೋದು, ಹೇಳಕ್ ಆಗಲ್ಲ. ಓಹೋ ಹಂಗೆ? ಹಾ, ನೀವು ಆಲ್ರೆಡಿ ಫೇಸ್ ರಿವೀಲ್ ಮಾಡಿದೀರಾ, ಸೊ ನೀವು ಕ್ವೆಶನ್ಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ ಕೇಳಿ ನೀವೇ. ನಿಮ್ದು GF ನಂಬರ್ ಕೊಡ್ತೀರಾ ಬ್ರೋ? ಒಂದ್ ನಿಮಿಷ ಬ್ರೋ, ಫಸ್ಟ್ ಆಫ್ ಆಲ್ ನಂಗೆ ಗರ್ಲ್ ಫ್ರೆಂಡ್ಸೇ ಇಲ್ಲ, ಈ ನಂಬರ್ ಎಲ್ಲಿಂದ ತರಲಿ ಬ್ರೋ ನಾನು? ಬ್ರೋ ನೀವು ನೀವು ನೋ ಆನ್ಸರ್ ಆನ್ಸರ್ ಮೈಕ್ ಬರ್ತಿಲ್ಲ ಬ್ರೋ. ಹೇಳಿ ಬ್ರೋ, ಪರವಾಗಿಲ್ಲ, ಗೊತ್ತು ಹೇಳಿ ನಮಗೂ. ಗಂಟು ಗಂಟು ಬ್ರೋ, ನಮ್ ಸಕೈತ ಆನ್ಸರ್ ಆಚೆ ಬರ್ತಿಲ್ಲ, ನಮ್ ಸಬ್ಸ್ಕ್ರೈಬರ್ಸ್ ಗೆಲ್ಲ ಗೊತ್ತಾಗ್ಲಿ ಬ್ರೋ, ಹೇಳಿ ಬ್ರೋ ಹೋಗ್ಲಿ. ಸರಿ ಬ್ರೋ ಹೇಳ್ತೀನಿ, ಅಲ್ಲ ಗುರು, ನನ್ನ ನಂಬರೇ ನನಗೆ ನೆಟ್ವರ್ಕ್ ನೆನಪಿಲ್ಲ, ಡೌ ನಂಬರ್ ಬೇರೆ ನೆನಪಿರುತ್ತಾ? ಆ ಭಯಂಕರ ಆನ್ಸರ್ ಗುರು. ಬ್ರೋ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹೇಳಿ. ಚೈಲ್ಡ್ಹುಡ್ ಮೆಮೊರೀಸ್ ಏನೂ ಇಲ್ಲ ಬ್ರೋ, ಅಂತದ್ ಏನೈತೆ ಬ್ರೋ? ಮೊನ್ನೆ ಹೇಳ್ತಿದ್ರಲ್ಲ ಬ್ರೋ, ಮೊನ್ನೆ ಚಿಕ್ಕ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಒಂದ್ ಹುಡುಗಿ ಮೇಲೆ ಕ್ರಶ್ ಆಗಿತ್ತು, ಯಾವಾಗ ಅವ್ರ ಜೊತೆನೆ ಆಟ ಆಡ್ತಿದ್ದೆ ಅಂತ. ಇದ್ಯಾವಾಗ ಬ್ರೋ, ಏನ್ ಬ್ರೋ ಕಾಮಿಡಿ ಮಾಡ್ತಿದ್ದೀರಾ ಬ್ರೋ? ಮೊನ್ನೆ ಹೇಳಿದ್ರಲ್ಲ ಬ್ರೋ, ಏನು ನೀವು ಗೈಸ್, ಇದೆಲ್ಲ ಸುಳ್ಳು, ಸುಮ್ನೆ ಹೇಳ್ತವ್ರೆ. ಯುವಿ ಬ್ರೋನೇ ಸುಳ್ಳು ಹೇಳ್ತಿರೋದು, ಯುವಿ ಬ್ರೋನೇ ಸುಳ್ಳು ಹೇಳ್ತಿರೋದು. ಇಲ್ಲ ಇಲ್ಲ, ಚೈಲ್ಡ್ಹುಡ್ ಮೆಮೊರಿ ಅಂದ್ರೆ ಸೊ ಫ್ರೆಂಡ್ಸ್ ಜೊತೆ ಈ ಕೆರೆ ಮತ್ತೆ ಕ್ರಿಕೆಟ್ ಆಡಕ್ ಹೋಗ್ತಿದ್ದು ಅಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಸೊ ಮುಂದೆ QNA ವಿಡಿಯೋ ಅಲ್ಲಿ ಜಾಸ್ತಿ ಶೂಟ್ ಹಾಕೋಣ, ಇವಾಗ ಬೇಡ. ನೀವೇಳಿ ಬ್ರೋ, ನೀವೇಳಿ ಬ್ರೋ. ನನ್ ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇದೆ. ಊರಿಗೆ ಹೋಗ್ತಿದ್ದೆ, ಅವಾಗೆಲ್ಲ ಊರಿಗೆ ಹೋಗ್ಬೇಕಾದ್ರೆ ಇವಾಗ ಮನೇನೆ ಎರಡ್ ಮನೆ ಇರೋದು ಗೊತ್ತಾ, ಒಂದು ಇರೋಕೆ, ಇನ್ನೊಂದು ದನ ಕರು ಇಲ್ಲ ಏನಾದ್ರು ಐಟಮ್ಸ್ ಎಲ್ಲ ಇಕ್ಕಕ್ಕೆ. ಆತರ ಒಂದ್ ಮನೆ ಇತ್ತು. ಆ ಮನೆ ಒಳಗಡೆ ಏನ್ ಮಾಡಿದ್ರೆ, ಇದು ಎರಡ್ ಕಲ್ಲಿ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಚಿಪ್ಪಿ ಇಟ್ಟು ನೀರ್ ಕಾಯಿಸ್ತೀನಿ ಅಂತ ಇಟ್ಟಿದ್ದೆ. ಸರಿಯಾ ಬೆಂಕಿ ಹತ್ಕೊಳ್ಳೋ ಸಿಚುವೇಶನ್ ಇತ್ತು. ಆತರ ಆತರ ಸಖತ್ ತೀಡ್ಕೆ ಮಾಡ್ತಿದ್ದೆ. ನನ್ ಚೈಲ್ಡ್ಹುಡ್ ಮೆಮೊರೀಸ್ ಅದೇ ಆತರ ನೆನ್ಪಾಗ್ತಾವ ನನಗೆ. ಅಲ್ಲ ಫುಲ್ ಗರಿ ಗರಿ ಎಲ್ಲ ಹಾಕಿರ್ತಾರಲ್ಲ ಬ್ರೋ, ಫುಲ್ ಮೇಲೆಲ್ಲ ಅಲ್ಲ ಬೆಂಕಿ ಹಚ್ಬಿಟ್ಟಿದ್ದೆ ನಾನು. ಆತರ ನಮ್ ಮೆಮೊರೀಸ್ ಅಂದ್ರೆ ಬ್ರೋ. ನಿಮ್ಗೆ ಯೂಟ್ಯೂಬ್ ಇನ್ಕಮ್ ಬರುತ್ತಾ? ನೀವು ರಿಚ್, ನೀವು ಯಾರ ಸಪೋರ್ಟ್ ಇಂದ ಬೆಳೆದಿದ್ದು? ಪ್ಲೀಸ್ ಪಿಕ್ ಮೈ ಕ್ವೆಶನ್. ಯೂಟ್ಯೂಬ್ ಇನ್ಕಮ್ ಬರುತ್ತಾ? ಯೂಟ್ಯೂಬ್ ಇನ್ಕಮ್ ಬರುತ್ತೆ ಬ್ರೋ, ಬರ್ತಿದೆ, ಬಟ್ ಇನ್ನು ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಬರುತ್ತಾ ಅಂದ್ರೆ ಬರುತ್ತೆ ಬ್ರೋ, ಬಟ್ ಇವಾಗ ಇನ್ನ ಯಾವ್ದು ಕೈಗ್ ಸಿಕ್ಕಿಲ್ಲ ಬ್ರೋ. ಬರುತ್ತೆ ಅಂದ್ರೆ ಹೆಂಗ್ ಗೊತ್ತಾ, ದೇವ್ರ ದೇವ್ರ ತೆಟ್ಟೆ ಕಾಸಾಕೋದು ಒಂದ್ ಬೇರೆ, ಮತ್ತೆ ದೇವ್ರ ಉಂಡಿ ಕಾಸಾಕೋದು ಬೇರೆ ಇರೋದ್ ಗೊತ್ತಾ. ಆತರ ಆಗೋಗಿದೆ ನಮ್ ಸಿಚುವೇಶನ್. ಸೊ ಕೈಗಿನ ಸಿಕ್ಕಿಲ್ಲ ಯಾವ್ದು ದುಡ್ಡು. ಇವಾಗೆಲ್ಲ ಉಂಡಿಲ್ಲ ಐತೆ ಬ್ರೋ. ಸೊ ಉಂಡಿ ಬೀಗ ತೆಗಿಬೇಕಂದ್ರೆ ಫುಲ್ ಆಗ್ಬೇಕು, ಫುಲ್ ಆಗಿಲ್ಲ ಅಂದ್ರೆ ತೆಗಿಯಕ್ ಆಗಲ್ಲ. ಆತರ ಸಿಚುವೇಶನ್ ಅಲ್ಲಿ ಆತರ ಸಿಚುವೇಶನ್ ಇದೆ. ಒಂದೇ ಕ್ವಶನ್ ಇಬ್ರು ಆನ್ಸರ್ ಕೊಟ್ಟಿದ್ವಿ, ನೆಕ್ಸ್ಟ್ ಕ್ವಶನ್ ಅದ್ರದ್ದೆ. ಅವನ್ ನೀವು ಯಾರ ಸಪೋರ್ಟ್ ಇಂದ ಬೆಳೆದಿದ್ದು ಬ್ರೋ? ನನ್ಗೆ ಬೇಜಾನ್ ಜನ ಸಪೋರ್ಟ್ ಮಾಡಿದ್ರು. ಮೀನ್ಸ್ ನಂದು ಇದು ಮೂರನೇ ಚಾನಲ್ ಆಗಿರೋದ್ರಿಂದ ನಂಗೆ ಬೇಜಾನ್ ಜನ ಸಪೋರ್ಟ್ ಮಾಡೋರೆ. ಅದ್ರಲ್ಲಿ ಮೇನ್ ನಮ್ಮ ಪ್ರಸಾದ್ ಬ್ರೋ, ಮತ್ತೆ ಟೀಮ್ ಕರ್ನಾಟಕ ಮಂಜು ಬ್ರೋ, ಮತ್ತೆ ಹೈಪರ್ ಬ್ರೋ, ಮತ್ತೆ ಇನ್ನ ಬೇಜಾನ್ ಜನ ಇದಾರೆ ಬ್ರೋ. ಮೇನ್ ಈ ಮೂರ್ ಜನ ಹೇಳ್ತೀನಿ, ಮತ್ತೆ ಬೇರೆಯವ್ರು ಯಾರಿದ್ದಾರೆ, ಬೇರೆಯವ್ರು ಬೇಜಾನ್ ಜನ ಇದಾರೆ ಬ್ರೋ, ಬಟ್ ಹೆಸರು ಎಲ್ರಿಗೂ ಎಲ್ರದು ಹೇಳಕ್ ಆಗಲ್ಲ. ಹೈಪರ್ ಬ್ರೋ ನೀವು? ಬ್ರೋ ನಂಗನೆ ತುಂಬಾ ಜನ ಸಪೋರ್ಟ್ ಮಾಡಿದಾರೆ ಬ್ರೋ. ಇಂಥವ್ರು ಸಪೋರ್ಟ್ ಮಾಡಿದಾರೆ ಅಂತ ಇಲ್ಲ. ಸೊ ಸಪೋರ್ಟ್ ಅಂದ್ರೆ ಜನ ಏನ್ ಅನ್ಕೊಂಡಿದಾರೆ ಅಂದ್ರೆ, ಯಾರು ಪ್ರಮೋಷನ್ ಕೊಟ್ರೆ ಅದೇ ದೊಡ್ಡ ಸಪೋರ್ಟ್ ಅನ್ಕೊಂಡಿದಾರೆ. ಸೊ ಅವೆಲ್ಲ ಸಪೋರ್ಟ್ ಅಂದ್ರೆ ನನ್ಗೆ ಅಷ್ಟೊಂದು ಅದನ್ನೆಲ್ಲ ಸಪೋರ್ಟ್ ಅನ್ನಕ್ ಹೋಗಲ್ಲ ನಾನು. ಬಟ್ ಸಪೋರ್ಟ್ ಅಂದ್ರೆ ಸೊ ಯಾವಾಗ್ಲೂ ನಮ್ ಜೊತೆ ಇದೀ ಮಿಸ್ ಅಂದ್ರೆ, ನಮ್ ಕಷ್ಟ ಸುಖ ಕೇಳ್ಕೊಂಡು ನಿಮ್ ಯೂಟ್ಯೂಬ್ ಅಲ್ಲಿ ಇವಾಗ ಯಾವತರ ಆಗಿದೆ ವಿಡಿಯೋಸ್ ಹಾಕೊಡ್ತಿಲ್ಲ. ಸೊ ಅವನ್ನೆಲ್ಲ ಜೊತೆಲಿ ಬಂದು ಏನಾದ್ರು ಕಷ್ಟ ಬಂದಾಗ ಹೆಲ್ಪ್ ಮಾಡ್ತಾರೆ ಗೊತ್ತಾ. ಆತರ ತುಂಬಾ ಜನ ಸಪೋರ್ಟ್ ಮಾಡಿದಾರೆ ಬ್ರೋ. ಎಷ್ಟೊಂದ್ ಜನ ಅಂದ್ರೆ, ನೀವು ಸಪೋರ್ಟ್ ಮಾಡಿದೀರಾ, ಸಿದ್ದು ಬ್ರೋ ಸಪೋರ್ಟ್ ಮಾಡಿದಾರೆ, ಜಿ ಕೆ ಬ್ರೋ ಸಪೋರ್ಟ್ ಮಾಡಿದಾರೆ, ನಿಹೇಚನ್ ಬ್ರೋ ಸಪೋರ್ಟ್ ಮಾಡಿದಾರೆ, ಹೇಳ್ಬೇಕಂದ್ರೆ ನಮ್ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದಾರೆ, ತುಂಬಾ ಜನ ಸಪೋರ್ಟ್ ಮಾಡಿದಾರೆ. ಸೊ ಅಂದ್ರೆ ಸಪೋರ್ಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಅಂಡ್ ಸಬ್ಸ್ಕ್ರೈಬರ್ ಸಪೋರ್ಟ್ ಬ್ರೋ ಮೇನ್ ಏನೇ ಹೇಳಿ ಹೇಳಿ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ನೆಕ್ಸ್ಟ್ ಕ್ವೆಶನ್ ಬ್ರೋ, ಅವ್ರು ಇನ್ನೊಂದೇನ ಕೇಳಿದಂಗಿತ್ತು? ನಿಮ್ ಮನೇಲಿ ಯೂಟ್ಯೂಬ್ ಮಾಡೋ ನಿಮ್ ಅಪ್ಪ ಅಮ್ಮಗೆ ಗೊತ್ತಾ ಅಂತ ಬ್ರೋ? ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು, ಮನೇಲಿ ಮಕ್ಕುಗೀತಿದ್ರು ಡೈಲಿ. ಸೊ ಇವಾಗ ಸ್ವಲ್ಪ ಬಿಟ್ಟವ್ರೆ ಬ್ರೋ, ಇವಾಗ ಏನಿಲ್ಲ, ಮನೇಲಿ ಏನ್ ಬೈತಿಲ್ಲ, ಆರಾಮಾಗಿ ಬಿಟ್ಟವ್ರೆ. ನಿಮ್ ಮನೇಲಿ? ನಮ್ ಮನೇಲಿ ಗೊತ್ತು, ಬಟ್ ಜೈ ಮಕ್ಕಳಮ್ಮ, ಸಪೋರ್ಟ್ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಐತೆ ಬ್ರೋ. ಯಾರು ಅಂದ್ರೆ ಬ್ರೋ ಸಪೋರ್ಟ್ ಅಂದ್ರೆ ಮಿಸ್ ಏನೋ ಮಾಡ್ಕೊಳ್ಳಿ ಬಿಡು ಅಂತ ಮಾಡ್ತಾರೆ, ಬಟ್ ಕೇಳಿದಲ್ಲೇ ಒಪ್ಪಿಸಿ ಕೇಳ್ತೀನಿ ಗುರು, ನಾಳೆನೇ ತಂದಿಡೋದು ಆತರ ಎಲ್ಲ ಇಲ್ಲ.
ಇಲ್ಲ ಹಂಗಲ್ಲ, ಇವಾಗ ನೀವೇ ಹೋಗ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ಹೇಳ್ತೀರ ಅಂದ್ರೆ, ಅಮ್ಮ ನನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಅಂದ್ರೆ ಪಕ್ಕ ಎಲ್ರೂ ಅಪ್ಪ ಅಮ್ಮಂದಿರು ಬಂದು ಭಯ ಪಟ್ಟೆ ಪಡ್ತಾರೆ. ಯಾಕಂದ್ರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆತರ, ಸೊ ಎಲ್ರು ಮನಸ್ಥಿತಿ ಆತರ ಆಗ್ಬಿಟ್ಟೈತೆ. ಸೊ ನಮ್ಮ ಮನೇಲೂ ಭಯ ಪಡ್ತಾರೆ, ಬಟ್ ಸಪೋರ್ಟ್ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲೈತೆ. ಬ್ರೋ ನಿಮ್ ಜೊತೆ ಒಂದ್ ಮ್ಯಾಚ್ ಆಡ್ಬೇಕು. ಆಡಣ ಲೈವ್ ಬನ್ನಿ. ನಾವು ಆಡೋಣ ಲೈವ್ ಬನ್ನಿ, ಟೀಮ್ ಕೊಡ್ಕೊಡ್ತೀವಿ ಅಷ್ಟೇ. ಹಾ ಬ್ರೋ, ನೆಕ್ಸ್ಟ್ ಕ್ವಶನ್. ನಿಮ್ಮ ಹತ್ತಿರ ಸೆಕೆಂಡ್ ಎಲೈಟ್ ಪಾಸ್ ಬಂಡಲ್ ಇದೆಯಾ? ಅಯ್ಯೋ ಬ್ರೋ, ಮೊನ್ನೆ ಇತ್ತು ಬ್ರೋ. ಆಕ್ಚುಲಿ ಏನಾಯ್ತು ಗೊತ್ತಾ, ಇತ್ತು ಯಾರೊಬ್ಬ ವರ್ಲ್ಡ್ ಅಲ್ಲಿ ಕೇಳ್ದ ಹೋಗ್ಲಿ ಪಾಪ ಶಿಷ್ಯ ಅಂತ ಕೊಟ್ಟೆ. ಇಲ್ಲ ಬ್ರೋ, ಸೆಕೆಂಡ್ ಎಲೈಟ್ ಪಾಸ್ ಇಲ್ಲ. ಸೀಸನ್ ತ್ರೀ ಇಂದ ಐತೆ, ಈ ಐಡಿಯಲ್ಲಿ ಸೀಸನ್ ತ್ರೀ ಇಂದ ಆಡ್ತಿರೋದು, ಬಟ್ ಸೀಸನ್ ತ್ರೀ ಬಂಡಲ್ ಇಲ್ಲ. ಇನ್ ಸೆಕೆಂಡ್ ಎಲೈಟ್ ಎಲ್ಲಿಂದ ಬರುತ್ತೆ ಬ್ರೋ? ಇಲ್ಲ ಸೆಕೆಂಡ್ ಎಲೈಟ್ ಇಲ್ಲ. ನಿಮ್ಮ ಹತ್ರ ಇಲ್ಲ ಬ್ರೋ? ಸೊ ಗೈಸ್, ಫಸ್ಟ್ ಕ್ಯೂ ಏನೇ ಫಸ್ಟ್ ಬ್ಯಾಟ್ ನನ್ನ ಚಾನಲಲ್ಲಿ ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ, ಇವಾಗೆಲ್ಲ ನೋಡಿದಿರಾ ಅನ್ಕೊಂತೀನಿ. ಸೊ ಯಾರು ಕೊನೆ ತನಕ ನೋಡಿದಿರಾ, ಸೊ ಇವಾಗ ಇದು ಬರೀ ಕೊನೆ ಅಲ್ಲ, ಇದು ಜಸ್ಟ್ ಆಫ್ ಅಷ್ಟೇ ಇದು. ಸೊ ಇವರು ಫುಲ್ ಈ ಕ್ಯೂ ಏನೇ ಫುಲ್ಲು ನೀವು ನೋಡಬೇಕಂದ್ರೆ ಇನ್ನು ಅರ್ಧ ನಮ್ಮ ಯು ಎಫ್ ಚಾನಲ್ ಅಪ್ಲೋಡ್ ಆಗಿದೆ. ಸೊ ಆ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಇಷ್ಟೇ ಇದ್ದಿದ್ದು, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕನಕ ಮಾತೆ.